ಹಾಗೆ ಕಿನಾಲಿದ್ದ ಬಾಗಲ್ಲ ಲಕ್ಷ್ಮಣ ಸಾವಕರ ನೀರು ಬಿಟ್ಟಾನೆ ಎಲ್ಲ ಕಡೆ. ನಮಗೆ ಈಗ ಗಡಿನಾಡ್ದಾಗ ಬಳಿಗೆರಿ ಬ್ಯಾಡರಟ್ಟಿ ಚಮಕೇರಿ ಇಲ್ಲಿ ನೀರಿನ ವ್ಯವಸ್ಥೆ ಏನೂ ಇಲ್ಲ. ದನ ಕರಿಂದು ಮೇವಿಂದು ದೊಡ್ಡ ಅಡ್ಸಿನಿ ನಮಗೆ ಬಂದು ಕೂತೈತಿ. ಆದ್ರೆ ನಾವು ಬದುಕುದು ದನ ಕರಿನ ಮ್ಯಾಗ ಐತಿ. ಆದ್ರೆ ನಮಗೆ ಸ್ವಲ್ಪ ಕಿನಾಲ ನೀರಿನ ವ್ಯವಸ್ಥೆ ಯಾಣ್ರಿ ಲಕ್ಷ್ಮಣ ಸಾವಕರ. ಮುಂದಿನ ಸರ್ ಯಾಕೋ ಅದು ನೀರಿನ ಅನುಕೂಲ ಮಾಡಿಕೊಟ್ರೆ ನಾವೆಲ್ಲರೂ ತೆಳ್ಯಾಕೆ ಹೆಂಗೆ ಆ ಭಾಗದಾಗ ರೈತರು ಬದುಕಿರಲ್ಲ, ಹಂಗೆ ನಾವು ಆದ್ರಂತೆ ನಾವು ಬದುಕ್ತೀವಿ. ಮತ್ತು ಇದರಂತೆ ಆಗ್ಯಾವ್ರೆ ನಮ್ಮ ಮೇವು ಎಲ್ಲಿ ತರ್ನು ಮತ್ತು ನಮ್ಮ ದನ ಕರಿಗೆ ಹಾಕೋದು ಎಲ್ಲಿದ, ನಾವು ಹೆಂಗೆ ಬಾಳೋದಿಲ್ಲಿ ಎಲ್ಲ ಯಾವ ಬೇಡಿದ ನೀರಿಲ್ಲ, ಬೋರಿ ನೀರಿಲ್ಲ, ಕುಡಿಲಕ್ಕ ದನ ಕರಿಗೆ ಮೇವು ಇಲ್ಲ. ದೊಡ್ಡ ಪರಿಣಾಮ ಪರಿಸ್ಥಿತಿ ಮಂದಿಗೆ ಅವಗಾಡ್ ಬಂದು ಕೂತತಿ. ಈ ಕಾಗವಾಡ ಶಾಸಕರು ಸ್ವಲ್ಪ ನಮ್ಮ ಇದ್ರ ಭಾಗದಾಗ ಅದಾರ ಇಲ್ಲಿ, ಅವ್ರು ಏನಾರೇ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರಂದ್ರೆ ನಮಗೆ ಶುದ್ಧ ಆಗತೈತಿ. ಮತ್ತು ವರ್ಷಕ್ಕೆ ವರ್ಷಕ್ಕೆ ಬರೀ ಇದ ಪರಿ ಆದ್ರೆ ನಾವು ಹೆಂಗಾರೇ ಮಾಡೋದಿಲ್ಲಿ. ಅದನ್ನಾದ್ರೆ ಕಾಗವಾಡ ಶಾಸಕರೇ ಅಂದ್ರೆ ನಮ್ಮ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು, ದನಕರಿನ ವ್ಯವಸ್ಥೆ ಏನಾರೇ ಮಾಡಬೇಕು, ನಾವು ಹೆಂಗೆ ಮಾಡಬೇಕು ಅನ್ನೋದು ಶಾಸಕರು ವಿಚಾರ ಮಾಡಬೇಕಾಗಿತ್ತು. ಅದನ್ನು ನಾವು ಇಲ್ಲಿ ಎಲ್ಲ ನೀರಿಲ್ಲ, ದನಕರಿ ಗೋಳ ಮೆವು ಹಾಕಣಿಕೆ ಹೊಳಸಲ ಬಾಕ್ ಹೋಗಿ 4,000 ರೂಪಾಯಿಗೆ ಒಂದು ಟನ್ ಕಬ್ಬು ತಂದು ಇಲ್ಲಿ ಬಿದ್ದರು ನಮ್ಮ ದನಕ್ಕೆ ಸಾಲವಲ್ದು. ಮತ್ತು ನಮ್ಮ ಮೆವಾರ ತಂದಿಂದ ಹೊಳಸಲದ ಭಾಗದಿಂದ ಎಷ್ಟು ಹತ್ತು ಪೂರಾಟ ಮಾಡೋನು ಇಲ್ಲಿ ದನಕ್ಕೆ ಯಾವ ಕತ್ತು ಹಾಕೋದು. ಸ್ವಲ್ಪ ದನಗಳಿಗೆ ಮೇವಿನ ಅಡ್ಚಣೆ ಸಲುವಾಗಿ ಸ್ವಲ್ಪ ಎಲ್ಲರೇ ಊರಿಗೆ ಗೋಶಾಲೆ ತೆಗೆದ ಸ್ವಲ್ಪ ಗೋಶಾಲೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ಏನಾರೇ ರೈತರಿಗೆ ಕೆಲಸ ಕೊಟ್ರಂದ್ರೆ ಇದರಂತೆ ನಾವು ಕೆಲಸಕ್ಕೆ ಹೋಗಿರಿ ಹಾಕೋದು ಮಂದಿ ಬದುಕತೈತಿ. ಆದ್ರೆ ಈಗ ಜನದಂತೆ ನಮ್ಮ ಕಾಗವಾಡ ಶಾಸಕರೇ ಅಂದಾರ ನಮ್ಮ ವ್ಯವಸ್ಥೆ ಮುಂದಿನ ದಿನದೊಟ್ಟಿಗೆ ನಮಗೆ ಅಂಡರ ನೀರಿನ ವ್ಯವಸ್ಥೆ ಮಾಡಿ ನಮ್ಮನ್ನೆಲ್ಲ ಆ ಭಾಗದ ರೈತರು ಹೆಂಗೆ ಕಿನಾಲ್ದಿಂದ ಖುಷಿ ಅದಾರ ಹಂಗೆ ನಮ್ಮನ್ನೂ ಮಾಡಿಕೊಡ್ಬೇಕಾಗಿತ್ತು. ಅಟ್ಟ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ ಸರ. ಈ ವರ್ಷ ನಮ್ಮ ಭವಿಷ್ಯ ಇಡೀ ತಾಲೂಕಿಂದ ರಾಜ್ಯದ್ದಾಗಲಿ, ಯಾಕಂದ್ರೆ ಮಳೆ ಕುಂಠಿತಾಗಿ ನಮ್ಮ 7 ಜಿಲ್ಲೆ ಬರಗಾಲ ತಳಿ ಬಿದ್ದೈತಿ. ಆ ಕಡೆ ಒಂದು 7-8 ಜಿಲ್ಲೆಗೆ ಮಳೆ ಪುಲ್ ಆಗಲೈತಿ. ಅದಕ್ಕೀಗ ಅಥಣಿ ತಾಲೂಕಿನೊಳಗೆ ಏನಾಗೈತಿ, ಕಾಗವಾಡ ಮತ್ತು ಅಥಣಿ ಈಗ ಬಸವೇಶ್ವರಿ ಏತ ನೀರಾವರಿ ತಕ್ಷಣ ಪೂರ್ಣಗೊಂಡ್ರೆ ಬಾಳಿಗೇರಿ ಬ್ಯಾಡರಟ್ಟಿ ಅಡ್ಡಳಟ್ಟಿ ಚಮಕೇರಿ ಇಂಥ ಗ್ರಾಮಗಳ ನಡು ನೀ ಇದರೊಳಗೆ ಸಿಕ್ಕಾವು. ಏನಾಗೈತಿಪ್ಪ ಅಂದ್ರೆ ಈ ಕಡೆ ಕರಿಮ ಸತ್ಯದ್ದು ಅಲ್ಲಿ ಹೋಗಿ ಕವಲಿ ಸಿಕ್ಕಿಲ್ಲ, ಆ ಕಡೆ ಬಸವೇಶ್ವರಿ ಏತ ನೀರಾವರಿದು ಬಂದಿಲ್ಲ. ಅದಕ್ಕೆ ಈಗ ಕೆಲವೊಂದು ಗ್ರಾಮಗಳಿಗೆ ಅನಂತಪುರ ಈ ಕಡೆ ಎಲ್ಲ ಹಳ್ಳಿಗಳಿಗೆ ಭಾಳ ನೀರಿನ ತ್ರಾಸು ನಡೆದೈತಿ. ಅದಕ್ಕೆ ತಕ್ಷಣ ಬಸವೇಶ್ವರ ಏತ ನೀರಾವರಿ ಮತ್ತು ಕರಿವಿ ಮಸೂತಿ ಏತ ನೀರಾವರಿ ಎಲ್ಲ ನಮ್ಮ ಅಥಣಿ ಕಾಗವಾಡ ಎರಡೂ ಕಿನಾಲ ಕೌಲಿಗಳು ಕೂಡಿಸ್ಕೊಂಡು ಒಂದು ಒಳ್ಳೆ ರೀತಿ ಮಾಡಿದರೆ ಇಡೀ ಅಥಣಿ ತಾಲೂಕು ಕಾಗವಾಡ ತಾಲೂಕು ರೈತರು ಇಷ್ಟು ಖುಷಿ ಪಡ್ತಾರೋ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಾರೆ. ಈಗ ನೀರಾವರಿ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಇದೊಂದು 7-8 ವರ್ಷ ಆತ ಬಸವೇಶ್ವರಿ ಎತ್ತ ನೀರಾವರಿ ನೆನಗುದಿಗೆ ಬದ್ಧತೆ. ತಕ್ಷಣ ಈಗ ಒಂದು 2-3 ತಿಂಗಳು ಆ ಕೆಲಸ ಮುಗಿಸಿ ಬಸವೇಶ್ವರಿ ಎತ್ತ ನೀರಾವರಿ ಒಂದು ಚಾಲೂ ಮಾಡ್ರೆ ಭಾಳ ಖುಷಿ ಪಡ್ತಾರೋ ಎಲ್ಲ ರೈತರ. ಮತ್ತು ಅಲ್ಲಿ ಬ್ಯಾಡರಟ್ಟಿ ಮತ್ತು ಚಮಕೇರಿ ಅಂಥ ಗ್ರಾಮಗಳಿಗೆ ಉಳಿದಾವ ಅಡ್ಡಲಟ್ಟಿ ಉಳಿದೈತಿ, ಐಗಳಿಗೆ ಹೋಗಿ ಲಾಸ್ಟ್ ನೀರು ಮುಟ್ಟಂಗಿಲ್ಲ. ಅಂಥ ಗ್ರಾಮಗಳಿಗೆ ತಕ್ಷಣ ನೀರು ಹೋಗುವಂಥ ಒಂದು ಸಫಿಷಿಯಂಟಾಗಿ ಕೌಲಿ ಮತ್ತೊಂದು ಮಾಡ್ಬೇಕಂತೇಳಿ ನಮ್ಮ ಸರ್ಕಾರಕ್ಕೆ ಮತ್ತು ನೀರಾವರಿ ಸಚಿವರಿಗೆ ಈ ಮೂಲಕ ನಾವು ಇಡೀ ಅಥಣಿ ತಾಲೂಕು ಕಾಗವಾಡ ತಾಲೂಕು ರೈತರ ಒತ್ತಾಯ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.